ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುಗೌಡ ಇವತ್ತಿಂದ ಒಂದು ಹೊಸ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ ಆಕ್ಚುಲಿ ನಮ್ಮ ಸೊಸೈಟಿಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ವರ್ಗದ ಜನ ಏನಾದರೂ ಸಾಧನೆ ಮಾಡಿದ್ರೆ ಮಾತ್ರ ಅದನ್ನ ಸಾಧನೆ ಅಂತ ಪರಿಗಣಿಸ್ತಾರೆ ಇನ್ನು ಮಿಕ್ಕೋರು ಯಾರು ಏನೇ ಮಾಡಿದ್ರು ಅದನ್ನ ಸಾಧನೆಯನ್ನು ಅಂತ ಪರಿಗಣಿಸಲ್ಲ ಕೆಲವೊಂದು ಕ್ಷೇತ್ರಗಳು ಕೆಲವೊಂದಷ್ಟು ಜನ ವ್ಯಕ್ತಿಗಳು ಮಾತ್ರ ಸಾಧನೆ ಮಾಡಿದ್ರೆ ಅದನ್ನ ಸಾಧನೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಯಾವ ವ್ಯಕ್ತಿ ಅವನು ಆಯ್ದುಕೊಂಡ ಕೆಲಸವನ್ನ ಶ್ರದ್ಧಾ ನಿಷ್ಠೆಯಿಂದ ಮಾಡೋದ್ರ ಮೂಲಕ ಅವನ ಜೀವನವನ್ನು ರೂಪಿಸ್ಕೊಂಡು ಅವನ ಜೊತೆಗಿರೋ ಜೀವನವನ್ನು ರೂಪಿಸ್ತಾನೋ ಅದು ನಿಜವಾದ ಸಾಧನೆ ಅಂತ ನಾನು ಅನ್ಕೊಂಡಿದ್ದೀನಿ ಅದೇ ನಿಟ್ಟಿನಲ್ಲಿ ಒಂದಷ್ಟು ಎಪಿಸೋಡ್ಗಳನ್ನ ಒಂದಷ್ಟು ಜನರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಇವತ್ತಿಂದ ನಾನು ಒಂದಷ್ಟು ಜನ ಸಾಧಕರನ್ನ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ಒಂದಷ್ಟು ಜನ ಸಾಧಕರನ್ನ ಅವರು ಮಾಡ್ತಾ ಇರೋ ಕೆಲಸವನ್ನ ಅವರು ಹೇಗೆ ತಮ್ಮ ಜೀವನವನ್ನ ಕಟ್ಕೊಂಡ್ರು ಅನ್ನೋದನ್ನ ಅದ್ರ ಜೊತೆಗೆ ತಮ್ಮ ಜೊತೆಲಿರುವ ಅವರ ಜೀವನವನ್ನ ಯಾವ ರೀತಿ ಕಟ್ಕೊಡ್ತಾ ಇದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಇವತ್ತಿಂದ ಒಂದಷ್ಟು ಸರಣಿಗಳ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದ್ರ ಭಾಗವಾಗಿ ಇವತ್ತು ನಾನು ಫಸ್ಟ್ ಬನಶಂಕರಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋ ಆಕಾಶ್ ಕುಣಿಗಲ್ ತಟ್ಟೆ ಇಡ್ಲಿ ಅನ್ನೋ ಒಂದು ಪುಟ್ಟ ಹೋಟೆಲ್ಲು ಚಿಕ್ಕ ಕ್ಯಾಂಟೀನು ಏನು ಬೇಕಾರೋ ಅನ್ಬೋದು ಅಲ್ಲಿಗೆ ಬಂದಿದ್ದೀನಿ ಯಾರೋ ಹೇಳಿದ ಸ್ಟೋರಿನ ಕೇಳಿಕೊಂಡು ಅವ್ರು ಹಿಂಗೆ ಮಾಡಿದ್ರಂತೆ ಆ ಥರದ ಸ್ಟೋರಿನ ಕೇಳಿಕೊಂಡು ಸ್ಟಾರ್ಟ್ ಮಾಡೋದಕ್ಕಿಂತ ನಾನು ಕಣ್ಣಾರೆ ನೋಡಿರೋ ವ್ಯಕ್ತಿಯಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ತುಂಬ ಒಂದು ಇಂಟೆನ್ಷನ್ ಇತ್ತು ಆ ಇಂಟೆನ್ಷನ್ ನಾನು ಇವತ್ತು ಫುಲ್ಫಿಲ್ ಮಾಡ್ಕೋತೀನಿ ಇವ್ರನ್ನ ನಾನು ಕೆಲವೊಂದು ವರ್ಷಗಳಿಂದ ಒಂದು 4-5 ವರ್ಷಗಳಿಂದ ನಾನು ಇವ್ರನ್ನ ನೋಡ್ತಾ ಇದ್ದೀನಿ ಇಲ್ಲಿಂದ ಈ ಜಾಗಕ್ಕೆ ಬರೋದಕ್ಕೆ ಮುಂಚೆ ಮೇಲ್ಗಡೆ ಒಂದು ಸಿಗ್ನಲ್ ಇತ್ತು ಆ ಸಿಗ್ನಲ್ ನಾನು ನಿಮಗೆ ತೋರಿಸ್ತೀನಿ ಆ ಸಿಗ್ನಲ್ನಲ್ಲಿ ಒಂದು ಚಿಕ್ಕ ಗಾಡಿ ಇಟ್ಕೊಂಡು ಇವರು ತಟ್ಟೆ ಇಡ್ಲಿ ವಡೆ ಅಂಡ್ ಪಲಾವ್ ಈ ಥರ ಒಂದು ಮಿನಿಮಮ್ ಐಟಮ್ ಮಾತ್ರ ಸರ್ವ್ ಮಾಡ್ತಾ ಇದ್ರು ಜನಗಳಿಗೆ ಸರ್ವ್ ಮಾಡ್ತಾ ಇದ್ರು ಆದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆದ ಕಾರಣ ಪಾರ್ಕಿಂಗ್ ಸಮಸ್ಯೆ ಆದ ಕಾರಣ ಪೊಲೀಸ್ನವರು ಅಲ್ಲಿಂದ ಇವ್ರನ್ನ ಸ್ಥಳ ಬದಲಾವಣೆ ಮಾಡಿದ್ರೂ ಕೂಡ ಇವರು ಎದೆಗುಂದದೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಕೆಳಗಡೆ ಬಂದು ಇಲ್ಲೂ ಕೂಡ ಒಂದಷ್ಟು ಚಿಕ್ಕ ಜಾಗದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೋತಾರೆ ಅದಾದ್ಮೇಲೆ ಇದೊಂದು ಮನೇನ ಬಾಡಿಗೆಗೆ ತಗೊಂಡು ಈ ಮನೇನ ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿ ಇಲ್ಲೊಂದಷ್ಟು ಜನಗಳು ನಿಂತ್ಕೊಂಡು ಮಳೆ ಬಂದ್ರು ಬಿಸಿಲಿದ್ರು ನಿಂತ್ಕೊಂಡು ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಅವ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ ಸೊ ಇವರ ಸಾಧನೆ ಹೇಗಿತ್ತು ಇವರ ಈ ಹಾದಿ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಟೇಸ್ಟಿ ಟ್ರಾವೆಲ್ ಕನ್ನಡ ಅದ್ರ ಜೊತೆಗೆ ಸಖತ್ ಸಾಧಕ ಅನ್ನೋ 2 ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ನಾನು ಆಗ್ಲೇ ಹೇಳ್ದಂಗೆ ಅವರು ಅಲ್ಲಿ ಒಂದು ಹೋಟೆಲ್ ಸೆಟಪ್ ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಜಾಗದಲ್ಲಿ ಅವರು ಮುಂಚೆ ಇಡ್ಲಿ ವಡೆ ಪಲಾವ್ ಮಾತ್ರ ಮಾಡ್ಕೊಡ್ತಾ ಇದ್ರು 2 ತರ ಚಟ್ನಿ ಇರ್ತಾ ಇತ್ತು ಅಲ್ಲಿ ನೋಡ್ಬೋದು ಅಲ್ಲೊಂದು ಗಾಡಿ ಇದೆ ಈ ತರದೊಂದು ಚಿಕ್ಕ ಗಾಡಿನಲ್ಲಿ ಸ್ಟಾರ್ಟ್ ಮಾಡಿದಂತಹ ಒಂದು ಉದ್ಯಮ ಇದು ನನ್ನ ಪ್ರಕಾರ ಉದ್ಯಮನೆ ಯಾವುದೇ ಒಂದು ಲಾರ್ಜರ್ ಸ್ಕೇಲ್ ಅಲ್ಲಿ ಇರೋದನ್ನ ಮಾತ್ರ ಉದ್ಯಮ ಅಂತ ಕರಿಬೇಕು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಉದ್ಯಮ ಅಂತ ಕರಿಬಾರ್ದು ಅಂತ ನಾನು ಅನ್ಕೊಳ್ಳಲ್ಲ ಯಾವುದೇ ಒಂದು ಉದ್ಯಮ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದು ಉದ್ಯಮನೆ ಈ ಉದ್ಯಮನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಇದು ಮೇನ್ ಸಿಗ್ನಲ್ಲು ಇಲ್ಲೊಂದು ಸಿಗ್ನಲ್ ಇದೆ ಪಕ್ಕದಲ್ಲೇ ರೋಡ್ ಇದೆ ಇಲ್ಲೆಲ್ಲ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇತ್ತು ಜನಗಳು ಸಿಕ್ಕಾಪಟ್ಟೆ ಸೇರ್ಕೊಳ್ಳೋರು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಈ ಕಾರಣಕ್ಕೋಸ್ಕರ ಪೊಲೀಸ್ನವರು ಇಲ್ಲಿಂದ ಆ ತರದೊಂದು ಗಾಡಿ ಮಾಡ್ತಾ ಇದ್ದ ಒಂದು ಚಿಕ್ಕ ಹೋಟೆಲ್ನ ತೆಗಿಸಿ ಅಲ್ಲಿ ಮುಂದಗಡೆ ಎಲ್ಲಾದ್ರೂ ಮಾಡ್ಕೊಳ್ಳಿ ಅಂತ ಒಂದಷ್ಟು ಏನು ಪೊಲೀಸ್ನವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿರುತ್ತೆ ಆ ತರದೊಂದು ನಿಯಮಗಳನ್ನ ಪಾಲಿಸಿ ಅಂತ ಅವರಿಗೆ ಹೇಳಿರ್ತಾರೆ ಅದಕ್ಕೋಸ್ಕರ ಅವರು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಲ್ಲಿಗೆ ಶಿಫ್ಟ್ ಆದ್ಮೇಲೆ ಇಲ್ಲಿ ಏನು ಜನ ಬರ್ತಾ ಇದ್ರು ಇಲ್ಲಿ ಮುಂಚೆ ಏನ್ ಜನ ಬರ್ತಾ ಇದ್ರಲ್ಲ ಆ ಜನಗಳಿಗೆ ಗಾಡಿ ನಿಲ್ಸೋದಕ್ಕೆ ಜಾಗ ಇರ್ತಿರಲ್ಲ ನಿಂತ್ಕೊಂಡು ತಿನ್ನೋದಕ್ಕೆ ಕೂಡ ಜಾಗ ಇರ್ತಿರಲ್ಲ ಎಷ್ಟೋ ಜನ ಸಿಕ್ಕಾಪಟ್ಟೆ ರಶ್ ಇದೆಯಪ್ಪ ನಾವು ಹೋಗ್ಬೋಣ ಅಂತ ಹೋಗ್ಬಿಡೋರು ನಿಲ್ಲಿಸ್ತಾ ಇರ್ಲಿಲ್ಲ ಬಟ್ ಅಲ್ಲಿಗೆ ಶಿಫ್ಟ್ ಆದ್ಮೇಲೆ ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ ನಿಂತ್ಕೊಂಡು ತಿನ್ನೋದಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ಏನು ಒಂದು ಸ್ಟಾರ್ಟಿಂಗ್ ಒಂದು 100 ಜನ ಬಂದ್ಬಿಟ್ಟು ತಿಂತಾ ಇದ್ರು ಅನ್ಕೊಳ್ಳಿ ಇವಾಗ ಅಲ್ಲಿ ಒಂದು 100ರಿಂದ ಒಂದು 500 ಜನಕ್ಕೆ ಶಿಫ್ಟ್ ಆಗಿದೆ ಒಂದು 500 ಜನ ಬಂದ್ಬಿಟ್ಟು ತಿನ್ಕೊಂಡು ಆರಾಮಾಗಿ ಮೂವಿಂಗ್ ಕ್ರೌಡ್ ಇರುತ್ತೆ ಆರಾಮಾಗಿ ತಿನ್ಕೊಂಡು ಹೋಗ್ತಾರೆ ಸೊ ಇವಾಗ ಹೋಟೆಲ್ ಓನರ್ ನಾನು ಮಾತಾಡಿಸ್ತೀನಿ ಅವರ ಕಷ್ಟದ ದಿನಗಳಿಂದ ಇವಾಗ ಒಂದು ಸಕ್ಸಸ್ಫುಲ್ ಹೋಟೆಲ್ ಉದ್ಯಮವನ್ನು ಒಂದು ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇರೋ ದಿನಗಳವರೆಗೆ ಅವ್ರ ಜರ್ನಿ ಹೇಗಿತ್ತು ಅನ್ನೋದನ್ನ ಅವ್ರ ಬಾಯಿಂದೆಲ್ಲ ಕೇಳೋಣ ಸರ್ ಚೆನ್ನಾಗಿ ಅನ್ಬಿಟ್ಟು ಸರ್ ಸ್ಟಾರ್ಟ್ ಮಾಡಿ ಅಲ್ಲೇ 3 ವರ್ಷ ಆಯಿತು ಮುಂಚೆ ಅಲ್ಲಿ ಕಿಮ್ಸ್ ಕಾಲೇಜ್ ಕಾಂಪೌಂಡ್ ಹತ್ರ ಆಗ್ತಾಯಿದ್ವಿ ಮೇಲೆ ಗಾಡೀಲಿ ಸೊ ಇವಾಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ಹಂಗಾಗಿ ಇವಾಗ ಕೆಳಗಡೆ ಬಂದು ಅಂಗಡಿ ತೊಗೊಂಡು ಅಂಗಡಿಲಿ ಮಾಡ್ತಾಯಿತ್ತು ಸರ್ ಹೋಟೆಲ್ ನಾನು ಊರಲ್ಲಿದ್ವಿ, ನಮ್ಮದು ಕುಣಿಗಲ್ ಹತ್ರ ಹಳ್ಳಿಲಿದ್ವಿ, ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಕರ್ಕೊಂಬಂದು ಚಿಕನ್ ಶಾಪ್ ಮಾಡಿದ್ವಿ. ಚಿಕನ್ ಶಾಪಲ್ಲಿ ನಾನು ಅಷ್ಟೊಂದು ಇದಾಗಿಲ್ಲ, ಸೊ ಹೋಟ್ಲು ಓಪನ್ ಮಾಡಿದ್ವಿ. ನಾನ್ ವೆಜ್ಜು ಫಸ್ಟು ಗಾಡಿ ಮೇಲೆ ನಾನ್ ವೆಜ್ ಓಪನ್ ಮಾಡಿದ್ವಿ, ಆಮೇಲೆ ಅದ್ರ ಪಕ್ಕನೇ ಮತ್ತೆ ವೆಜ್ ಸ್ಟಾರ್ಟ್ ಮಾಡಿದ್ವಿ. ವೆಜ್ಜಲ್ಲಿ ತುಂಬ ಚೆನ್ನಾಗಿತ್ತು, ಹಂಗಾಗಿ ವೆಜ್ಜೇ ಸ್ಟಾರ್ಟ್ ಮಾಡಿದ್ವಿ. ಸರ್ ಇದು ಆಕಾಶ್ ಕುಣಿಗಲ್ ಹೋಟೆಲ್ ಅಂತ ಇದೆ, ಅಂದ್ರೆ ತಟ್ಟೆ ಇಡ್ಲಿ ಕುಣಿಗಲ್ ಈ ನೇಮು ಎಲ್ಲಿಂದ ಬಂತು ಸರ್? ಹೆಂಗೆ ಬಂತು ಸರ್ ನೇಮ್? ಬಂದು ಕುಣಿಗಲ್ ಅಂದರೆ ನಮ್ಮ ಊರು, ಆಕಾಶ್ ಅಂದರೆ ನಮ್ಮ ಅಕ್ಕನ ಮಗನ ಹೆಸರು. ಅವರು ನನ್ನ ಕರ್ಕೊಂಬಂದಿದ್ದು ಅವರೇ ಅಲ್ವಾ, ಸೊ ಅವ್ರ ನೆನಪಿಗೋಸ್ಕರ ಅವ್ರದ್ದು ಮಗನ ಹೆಸರು ಇಟ್ಕೊಂಡು ಅಕ್ಕನ ಮಗನ ಹೆಸರು ಆಕಾಶ್ ಕುಣಿಗಲ್ ತಟ್ಟೆ ಇಡ್ಲಿ ಅಂದ್ಬಿಟ್ಟು. ಸರ್ ಇದು ಅಲ್ಲಿ ಒಂದು ಸರ್ಕಲಲ್ಲಿ ರೋಡ್ ಸೈಡ್ ಮಾಡ್ತಾ ಇದ್ದೀನಿ ಅಂತ ಸರ್, ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದಿದ್ದು ಸರ್? ಅಲ್ಲಿ ಬಿಸ್ನೆಸ್ ಇಲ್ಲಿ ಬಿಸ್ನೆಸ್ ಸರ್ ಇಲ್ಲ, ಅಲ್ಲೂ ಚೆನ್ನಾಗಿತ್ತು ಇಲ್ಲೂ ಚೆನ್ನಾಗಿದೆ. ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು, ಟ್ರಾಫಿಕ್ ತೊಂದರೆ ಆಗ್ತಾಯಿತ್ತು, ಹಂಗಾಗಿ ಬೇಡ ಅಂದ್ಬಿಟ್ಟು ಒಂದು ಜಾಗನೇ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಫಸ್ಟು ಅಂಗಡಿ ತೊಗೊಳ್ಳಿಲ್ಲ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ATM ಇತ್ತು, ATM ಹತ್ರ ಮಾಡ್ತಾಯಿದ್ವಿ. ಆಮೇಲೆ ಬಿಲ್ಡಿಂಗ್ ಓನರು ಪಾಪ ಅವರು ಹೆಲ್ಪ್ ಮಾಡಿದ್ರು ನಮಗೆ, ಅವರೇ ಕರೆದ್ಬಿಟ್ಟು ಸರಿ ಆಯ್ತು ಮಾಡ್ಕೊಳಪ್ಪ ನೀನು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ತುಂಬ ಹೆಲ್ಪ್ ಮಾಡಿ ಪಾಂಡವಣ್ಣ ಅಂದ್ಬಿಟ್ಟು ಅವ್ರು ಮಾಡಿಕೊಟ್ರು. ಈ ಒಂದು ಹೋಟೆಲ್ ಮಾಡೋಕ್ಕಿಂತ ಮುಂಚೆನೂ ಗಾಡಿಲೇ ಮಾಡ್ತಾಯಿದ್ರು? ಹೌದೌದು, ಗಾಡಿಲೇ ಮಾಡ್ತಾಯಿದ್ವಿ. ಹಾಂ ಹೌದು, ಇಲ್ಲಿಂದ ಸುಟ್ ಮಾಡಿದ್ವಿ. ಸರ್ ವ್ಯವಸಾಯ ಮಾಡ್ತಾ ಇದ್ವಿ ಊರಲ್ಲಿ. ಹೌದು ಸರ್, ನಾನು ಚಿಕ್ಕ ವಯಸ್ಸಿಂದನೂ ನಮ್ಗೆ ಹೋಟೆಲ್ ಬಿಸ್ನೆಸ್ ಮಾಡೋಕು. ಆ್ಯಕ್ಚುಲಿ ನಾನು ಫಸ್ಟು ಕೆಲ್ಸಕ್ಕೆ ಬಂದಿದ್ದೆ ಹೋಟೆಲ್ಗೆ, ಮೆಜೆಸ್ಟಿಕ್ಗೆ. ಒಂದು ವಾರ ದಿನ ಮಾಡಿದ್ವಿ, ಆಮೇಲೆ ನಮ್ಮ ತಂದೆ ಅವಾಗ ಊರಿಗೆ ಕರ್ಕೊಂಡೋದ್ರು, ಬೇಡ ಹೋಟೆಲ್ ಮಾಡೋದು ಬೇಡ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ನಾವು ಮತ್ತೆ ಬೆಂಗಳೂರಿಗೆ ಬಂದು ನಮ್ಮ ಅಕ್ಕ ಮಾವ ಕರ್ಕೊಂಬಂದ್ರಲ್ಲ, ಮತ್ತೆ ಅದನ್ನು ಹೆಂಗೆ ಕಂಟಿನ್ಯೂ ಮಾಡೋದು. ಇವಾಗ ಈ ಒಂದು ಹೋಟೆಲ್ ಮಾಡಿ ಇನ್ನೂ ಸಪ್ರೇಟ್ ಹೋಟೆಲ್ ಎಷ್ಟಿದೆ? ಇದೊಂದು ಹೋಟೆಲ್ ಇಲ್ಲ ಸರ್, ನಮ್ದು ಇವಾಗ 3 ಹೋಟೆಲ್ ಇದೆ. ಕದ್ರನಹಳ್ಳಿದೊಂದು, ಉತ್ತರಹಳ್ಳಿ ಒಂದು, ಇದೊಂದು 3 ಹೋಟೆಲ್ ಇದೆ. ಎಲ್ಲ ಹೋಟೆಲಲ್ಲೂ ಚೆನ್ನಾಗಿದೆ? ಹಾಂ, ಎಲ್ಲದರಲ್ಲೂ ಚೆನ್ನಾಗಿದೆ ಸರ್. ಆ ಫುಟ್ಬಾತ್ ಇಂದ 15 ರೂಪಾಯಿ ಇಡ್ಲಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಜನಗಳ ಒಪಿನಿಯನ್ ಹೆಂಗಿದೆ? ಸೇಮ್ ನೀವು ಹೇಳಿದ್ರಿ, ಈಗ ಅದೇ ರೇಟ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಹೌದು, ಜನಗಳ ಒಪಿನಿಯನ್ ಹೆಂಗಿದೆ? ಜನಗಳು ಕೆಲವೊಬ್ರು ಬರ್ತಾರೆ, ಏನ್ ಸರ್ ಇಷ್ಟೇನಾ ರೈಟು ಅಂತಾರೆ. ಹೌದು ಸರ್ ಇಷ್ಟೇನೆ, ಇನ್ನೊಂದ್ಸರಿ ಕೌಂಟ್ ಮಾಡಿ ಅಂತಾರೆ. ಇಲ್ಲ ಸರ್ ಇಷ್ಟೇನೆ ಕೊಡಿ ಅಮೌಂಟ್ ಅಂದ್ಬಿಟ್ಟು ಹೋಗ್ತಾರೆ. ಹೌದು ಸರ್, ಅದೇ ನಾನು ನಮ್ಮ ಫ್ರೆಂಡು ಕುಮಾರ್ ಇದ್ದಾರೆ, ಸೊ ಅವ್ರಿಗೂ ಒಂದು ಅಂಗಡಿ ಇದೆ, ಈಗ ಅವರು ಒಂದು ಅಂಗಡಿ ಮಾಡ್ಕೊಂಡಿದ್ದು ಚೆನ್ನಾಗಿದ್ದಾರೆ. ಈಗ ಅವರಿಂದ ನಾನು ಕಲ್ತಿದ್ದು ಕುಮಾರ್ ಅಂದ್ಬಿಟ್ಟು. ಹೌದು, ಕುಣಿಗಲ್ ಸೈಡ್ ಪಕ್ಕ ನಾಟಿ ಸ್ಟೈಲ್. ಹೌದು, ಇಲ್ಲ ನೀವು ಅಲ್ಲಿ ಇದ್ದಾಗ ಆ ಜಾಗದಲ್ಲಿ ಇದ್ದಾಗ ಇಬ್ರು ಹೌದು ನೀವು ಮೇನ್ ಇಲ್ಲೆಲ್ಲ ಆಗ್ತಾ ಇದ್ರೆ ಕೊಡ್ತಿದ್ರಿ, ಚಟ್ನಿ ಒಬ್ರು ಹಾಕೊಡೋದು, ಬೆಣ್ಣೆ ಒಬ್ರು ಹಾಕೊಡೋದು, ಪಾರ್ಸಲ್ ಒಬ್ರು ಮಾಡೋರು, ಒಂದ್ 3 ಜನ ಇದ್ರಿ ಇವಾಗ. ಈಗ ನೀವು ನೋಡಿದ್ರೆ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಹುಡುಗರು ಇದ್ದಾರೆ. ಸರ್ ಇಲ್ಲ, ನಮ್ದು ಆಕ್ಚುಲಿ 3 ಅಂಗಡಿ ಇದೆ, 3 ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. 3 ಅಂಗಡಿಲಿ ಇವಾಗ ಕಮ್ಮಿ 40 ಇಂದ 50 ಜನ ಕೆಲಸ ಮಾಡ್ತಾ ಇದ್ದಾರೆ. ಸ್ಟಾಫು ನಮಗೇನು ಚೆನ್ನಾಗಿದ್ದಾರೆ, ಹುಡುಗರಿಂದನೇ ನಾವು ಪಾಪ ಹೇಳಬೇಕು ಅಂದರೆ ಹುಡುಗರು ಚೆನ್ನಾಗಿರೋದ್ರಿಂದಲೇ ನಾವು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೌದು, ಇಲ್ಲ ಫ್ರಾಂಚೈಸಿ ಅಂತ ಏನಿಲ್ಲ, ನಮ್ಮ ತಮ್ಮ ಇದ್ದಾನೆ, ನಮ್ಮ ತಮ್ಮ ಮೇಂಟೈನ್ ಮಾಡ್ತಾನೆ ಇನ್ನೊಬ್ಬ. ಸೊ ನಮ್ಮ ಹತ್ರ ಇನ್ನೊಬ್ರು ಕೆಲಸ ಮಾಡ್ತಾರೆ, ಅವರು ಮೇಂಟೈನ್ ಮಾಡ್ತಾರೆ. ಉತ್ತರಹಳ್ಳಿ ಮತ್ತೆ ಕದನಹಳ್ಳಿ, ಇದೊಂದು ಉತ್ತರಹಳ್ಳಿಲೊಂದು, ಕದ್ರನಹಳ್ಳಿಲೊಂದು, ಸೊ ಇಲ್ಲೊಂದು. ಈ ಫುಡ್ ಡಿಪಾರ್ಟ್ಮೆಂಟ್ ಅಂದ್ರೆ ಈಗ ನೀವು ದುಡ್ಡು ತಗೊಂಡು ಸರ್ವ್ ಮಾಡ್ತಾ ಇರ್ಬೋದು, ಇದೊಂಥರ ಅನ್ನದಾನ ಇದ್ದಂಗೆನೆ ಸೇವೆ ಇದೆ. ಕೆಲವೊಂದು ಹೋಟ್ಲಲ್ಲಿ ಇದೇ ಇಡ್ಲಿಗೆ ನಾವು ಹೋದ್ರೆ 25 ರೂಪಾಯಿ. ಖಂಡಿತ ಬೆಣ್ಣೆ ಎಲ್ಲ ಖಂಡಿತ ಇಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ, ಒಂದು ಏನಂತಾರೆ ಸೇವೆ ಅಂತಾನೆ ಅನ್ಬೇಕು. ನಿಮ್ಗೆ ಎಷ್ಟು ತೃಪ್ತಿ ಇದೆ? ಇಲ್ಲ, ಸೇವೆ ತೃಪ್ತಿನೂ ಇದೆ. ಸೇವೆ ಅನ್ನೋದ್ಕಿನ್ನ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಲ್ವಾ. ಈಗ ನಮ್ಮ ಹತ್ರ ಬರೋರು ಬಡವರು ಇರ್ತಾರೆ, ಅವರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಒಂದು 50 ರೂಪಾಯಿ ಇದ್ರೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಈಗ ಒಂದು ಸಿಂಗಲ್ ಇಡ್ಲಿ ವಡೆ 20 ರೂಪಾಯಿ, ಆ ಪ್ರೈಸ್ 30, 50 ರೂಪಾಯಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಆ ಕಾನ್ಸೆಪ್ಟ್ ಇಟ್ಕೊಂಡೇನೆ ನಾವು ರೇಟ್ ಕಮ್ಮಿ ಇಟ್ಕೊಂಡೇನೆ ಮಾಡೋಕ್ಕಾಗುತ್ತೆ. ಇಲ್ಲಿ ಇಷ್ಟು ಜನ ಹುಡುಗರಿಗೆ ಸಂಬಳ ಕೊಟ್ಕೊಂಡು ಮೇಂಟೈನ್ ಮಾಡ್ತಿದ್ದೀರಾ? ಹೌದು, ಅಂದ್ರೆ ಯಾವುದೋ ಒಂದು ದೊಡ್ಡ ಕಂಪ್ನಿ ಕಂಪ್ನಿ ಮಾಡ್ಬಿಟ್ಟೆ 45 ಜನ ಕೆಲಸ ಕೊಡ್ಬೇಕು ಅಂತಿಲ್ಲ. ಏನೇ ಕೆಲಸ ಮಾಡಿದ್ರು ಅದ್ರ ಶ್ರದ್ಧೆಯಿಂದ ಕೆಲಸ ಮಾಡೋ, 10 ಜನ ಕೆಲಸ ಕೊಟ್ರೆ ಅವ್ರ ಜೀವನ ಸಾಗುತ್ತೆ, ಜೊತೆಗೆ ನೀವು ಕೂಡ ಇಷ್ಟು ಜನ ಹುಡುಗರಿಗೆ ಕೆಲಸ ಕೊಟ್ಟರು. ನಿಮ್ಗೆ ನಿಜ ನನ್ಗೊಂಥರ ಹೆಮ್ಮೆ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಇಲ್ಲ, ಬೇರೆ ಬೇರೆ ಕಡೆ ಇದಾರೆ, ನಮ್ಮ ಸೈಡ್ ಅವರು ಇದಾರೆ, ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸರ್ ಇಡ್ಲಿ ಹೌದು, ಇವಾಗ ಡೈಲಿ ಒಂಥರ ಡೈಲಿ ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ. ಸೋಮವಾರ ಗೀ ರೈಸ್ ಇರುತ್ತೆ, ಮಂಗಳವಾರ ಪಲಾವ್ ವೆಜಿಟೇಬಲ್ ಪಾತ್ ಇರುತ್ತೆ, ಮಂಗಳವಾರ ಬಂದು ಪುದೀನ ಬಾತ್ ಇರುತ್ತೆ, ಗುರುವಾರ ವಾಂಗಿಬಾತು, ಶುಕ್ರವಾರ ಮೆಂತ್ಯ ಬಾತು, ಶನಿವಾರ ಮತ್ತೆ ಗೀ ರೈಸು. ನಮ್ಮ ಹತ್ರ ಗೀ ರೈಸ್ ತುಂಬ ಫೇಮಸ್ ಆಗ್ಬಿಟ್ಟಿದೆ. ಸಂಡೇ ಬಂದರೆ ಟೊಮೊಟೊ ಬಾತು. ಈ ಡೈಲಿ ಒಂದೊಂದು ಚೇಂಜ್ ಇರುತ್ತೆ. ಇಡ್ಲಿ ವಡ ರೈಸ್ ಬಾತು, ದೋಸೆ, ಉದ್ದಿನ ವಡ, ಮಸಾಲೆ ವಡ ಎರಡೇ ಇರುತ್ತೆ. ಮಸಾಲೆ ದೋಸೆ, ಮೈಸೂರು ಮಸಾಲ, ಆನಿಯನ್ ದೋಸೆ, ಖಾಲಿ ದೋಸೆ, ಪ್ಲೈನ್ ದೋಸೆ, ಪುಡಿ ದೋಸೆ ಎಲ್ಲ ಸಿಗುತ್ತೆ. ಈಗ ನನಗೆ ನಿಮ್ದು ಅನಿಲ್ ಸಿಗೋದು ಐಟಮ್ ಹೇಳ್ತಾ ಹೋಗ್ತೀನಿ. ನೀವು ಎಷ್ಟು ಬರ್ತಿದೆ ಅನ್ನೋದನ್ನ ಮಾಡಿ ಗೊತ್ತಾಗಲಿ. ಒಂದು ಪ್ಲೇಟ್ ಇಡ್ಲಿ ₹30, ಒಂದು ಪ್ಲೇಟ್ ಬೆಣ್ಣೆ ದೋಸೆ ₹40, ಒಂದು ಪುಡಿ ದೋಸೆ ₹60, ಒಂದು ಸೆಟ್ ದೋಸೆ ₹40, ಒಂದು ಪ್ಲೇಟ್ ರೈಸ್ ₹40, ಹಾಫ್ ರೈಸ್ ₹30, ಒಂದು ವಡೆ ₹5, ಒಂದು ಮಸಾಲೆ ವಡೆ ₹10. ಓಕೆ, ಇಷ್ಟು ರೀಸನಬಲ್ ರೇಟ್ ಅಲ್ಲಿ ಕೊಡ್ತಾ ಇದೀರಾ? ಹೌದು. ಹೆಂಗ್ ಸಾಧ್ಯ? ಇಲ್ಲ ಸರ್, ವರ್ಕೌಟ್ ಆಗುತ್ತೆ. ನಾವು ಜಾಸ್ತಿ ಲಾಭ ಇಟ್ಕೊಂಡು ಮಾರೋದ್ ಬದಲು ಕಮ್ಮಿ ಲಾಭ ಇಟ್ಕೊಂಡು ಮಾರೋದ್ರೆ ಜನಗಳಿಗೂ ಇಷ್ಟ ಆಗುತ್ತೆ. ಸೊ ಅವರು ಕಮ್ಮಿ ಇದೆಯಪ್ಪ, ತಿನ್ಬೋದು, ಹೊಟ್ಟೆ ತುಂಬುತ್ತೆ. ಈಗ ₹25, ನಾವು ಅದೇ ಇಡ್ಲಿ ₹25 ಮಾರ್ತಾರೆ ನೀವು ಹೇಳ್ದಂಗೆ. ಸೊ ₹25 ಮಾರೋದ್ ಬದಲು ಬೇಡ, $15 ಕೊಡೋಣ ಸಾಕು. ಬೆಣ್ಣೆ ಹಾಕಿ, ವಿತ್ ಬೆಣ್ಣೆ ಹಾಕಿ ಕೊಡ್ತೀವಿ ಸಾಕು. ವರ್ಕೌಟ್ ಆಗುತ್ತೆ. ಅಲ್ಲಿಗೆ ಬಂದ್ಬಿಡುತ್ತೆ. ಇನ್ನ ಈ ಹುಡುಗರು ಬ್ರಾಂಚ್ ಅಂತ ಹೇಳಿ ಹುಡುಗರ ಎಲ್ಲ ಬ್ರಾಂಚಲ್ಲೂ ಹೆಂಗೆ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲಾ ಕಡೆನೂ ನಾವು ಮಾತಾಡಂಗೆ ಇಲ್ಲ, ಆ ತರ ಇದ್ದಾರೆ. ಹೌದು. ಓಕೆ, ಡೈಲಿ ಅಂದ್ರೆ ರೈಸ್ ಬಾತ್ ಅಂತ ಹೇಳಿದ್ರೆ ರೈಸ್ ಬಾತ್ ಎಷ್ಟು ಆಗುತ್ತೆ? ಇಡ್ಲಿ ಎಷ್ಟು ಖಾಲಿ ಆಗುತ್ತೆ? ವಡೆ ಎಷ್ಟು ಖಾಲಿ ಆಗುತ್ತೆ? ದೋಸೆ ಎಷ್ಟು ಖಾಲಿ ಆಗುತ್ತೆ? ಸರ್, ಇಡ್ಲಿ ಬಂದು ಡೈಲಿ ಒಂದು $2,000-2,500 $3,000 ಇಡ್ಲಿ ಹೋಗುತ್ತೆ. ಮತ್ತು ರೈಸ್ ಬಾತ್ ಬಂದು ಒಂದು 70 kg 80 kg ರೈಸ್ ಬಾತ್ ಮಾಡ್ತೀವಿ ಡೈಲಿ. ವಡೆನೂ ಒಂದು ಹೋಗುತ್ತೆ, ಒಂದು 15 kg ಉದ್ದಿನ ವಡೆ ಹೋಗುತ್ತೆ. ಮಸಾಲೆ ವಡೆ ಒಂದು 10 kg ಹೋಗುತ್ತೆ. ದೋಸೆನೂ ಹೋಗುತ್ತೆ ಸರ್, ಒಂದು 7-8 kg ರೈಸ್ ದೋಸೆ ಹೋಗುತ್ತೆ. ಇನ್ನೊಂದು ನಿಮ್ಗೆ ಕೇಳಬೇಕು, ಏನಪ್ಪಾ ಅಂತಂದ್ರೆ ಎಷ್ಟೋ ಜನಕ್ಕೆ ಈ ತರದ ಫೀಲ್ಡ್ ಇಷ್ಟ ಆಗಲ್ಲ. ಹೌದು. ಓಕೆನಾ, ನಾನು ಓದ್ಬಿಟ್ಟಿದ್ದೀನಿ, ನಾನು ಅದ್ ಮಾಡ್ಬಿಟ್ಟಿದ್ದೀನಿ, ಇದ್ ಮಾಡ್ಬಿಟ್ಟಿದ್ದೀನಿ, ನಂಗೆ ದೊಡ್ಡ ಕೆಲಸನ ಬೇಕು, ಎಸಿ ಆಫೀಸ್ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಯೂಸ್ ಸಿಕ್ಕಾಪಟ್ಟೆ ಇದಾರೆ ಇವತ್ತಿನ ಕಾಲದಲ್ಲಿ. ಆದ್ರೆ ನೀವು SLC ಅಷ್ಟೇ ಓದಿದ್ರು, 40 ಜನ ಕೆಲಸ ಕೊಟ್ಟಿದ್ದೀರಾ ಅಂತ ಯೂಸ್ ಏನು ಸರ್? ಇಲ್ಲ, ನನಗೆ ನೀವು ಹೇಳ್ದಂಗೆ ಹಿಂಗೆ ಕೆಲವರು, ನೀವು ಆ ಥರ ಹೇಳಿದ್ರಿ, ನಮ್ಮ ಹತ್ರ ಕೆಲವ್ರು ಬರ್ತಾರೆ ಸರ್, ನಾನು ಮಾಡ್ತೀನಿ ಅಂತ ತುಂಬ ಜನ ಬರ್ತಾರೆ. ಸೊ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಅದರ ರಿಸ್ಕ್ ಇದೆಯಲ್ವ, ಅದು ಮೇಂಟೈನ್ ಮಾಡಿದ್ರೆ ಮಾಡ್ಬೋದು. ಈಗ ನಾನು ಒಂದು 2-3 ಜನಕ್ಕೆ ಅದನ್ನೇ ಹೇಳಿದೆ, ಸರ್ ನೀವು ಮಾಡಂಗಿದ್ರೆ ಮಾಡಿ, ನಾನು ಬೇಡ ಅಂತ ಇಲ್ಲ, ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತಲೇ ಫಸ್ಟ್ ಹೇಳ್ಬಿಡ್ತೀನಿ. ಅವರೆಲ್ಲ AC ಮನೇಲಿ ಇರ್ತಾರೆ, ಆಗಲ್ಲ, ಕಷ್ಟ ಬೀಳಬೇಕು. ಹುಡುಗರಿಲ್ಲ ಅಂದ್ರೆ ನಾವೇ ಮಾಡಬೇಕು, ಭಟ್ರುಗಳಿಲ್ಲ ಅಂದ್ರೆ ನಾವೇ ಮಾಡಬೇಕು. ಎಲ್ಲ ಕೆಲಸ ಕಲ್ತಿದ್ರೆ ಸೊ ಮಾಡ್ಬೋದು. ಹೌದು ಹೌದು, ಖಂಡಿತ ಖಂಡಿತ. ಈಗ ಎಷ್ಟೋ ಜನ ಹೋಗಿ ಬೇರೆ ಕಡೆ ಕೆಲಸ ಕಲೀರಿ, ಕಲ್ತು ಒಂದು 2-3 ತಿಂಗಳು 4-5 ತಿಂಗಳು ಕೆಲಸ ಕಲ್ತು ಮಾಡಿ. ಸೊ ನೀವು ಕೀಳಲ್ಲ, ಮಾಡಿ ಕೆಲಸ ಮಾಡಿ. ಬಟ್ ನನಗೆ ನನ್ನ ಹತ್ರ ದುಡ್ಡು ಐತೆ, ನಾನು ಬಂಡವಾಳ ಹಾಕ್ತೀನಿ, ಮಾಡ್ತೀನಿ ಅನ್ನೋದು ತಪ್ಪು. ಅದು ಬಂಡವಾಳ ಯಾರು ಬೇಕಾದ್ರೂ ಹಾಕ್ಬೋದು. ಬಂಡವಾಳ ಹೋಟ್ಲು ಮಾಡೋದಕ್ಕೆ ಏನು ಅಷ್ಟೇನು ಲಕ್ಷಾಂತರ ರೂಪಾಯಿ ಏನು ಆಗೋದಿಲ್ಲ. ಒಂದು 2-3 ಲಕ್ಷ ಇದ್ದರೆ ಹೋಟ್ಲು ಮಾಡ್ಬೋದು. ಸೊ ದುಡ್ಡು ಮುಖ್ಯ ಅಲ್ಲ, ಕೆಲಸ ಕಲ್ತಿದ್ರೆ ಮಾಡ್ಬೋದು. ನಿಮ್ಮ ಈ ಸಕ್ಸಸ್ಗೆ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಈಗ ನೀವು ಹೇಳ್ದಂಗೆ ನಮ್ಮ ಹತ್ರ ಇರೋ ಟೇಸ್ಟು, ಕ್ವಾಂಟಿಟಿ, ಕ್ವಾಲಿಟಿ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಸೊ ಹಂಗಾಗಿ ನನಗೆ ಯಶಸ್ಸಿಗೆ ಜನಗಳೇ ಕಾರಣ, ಮತ್ತು ಸೋಷಿಯಲ್ ಮೀಡಿಯಾನು ಕಾರಣ. ಮುಂದಿನ ದಿನಗಳಲ್ಲಿ ನಿಮ್ಮ ಬಿಸ್ನೆಸ್ನ ಯಾವ ಥರ ತಗೊಂಡೋಗ್ಬೇಕು ಸರ್? ತುಂಬ ಚೆನ್ನಾಗಿ ಇನ್ನೂ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಸರ್, ನಿಮಗೆ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ. ಹೌದು, ಖಂಡಿತ ಸರ್. ಫ್ರಾಂಚೈಸಿ ನೋಡೋಣ ಸರ್, ಅದ್ರ ಬಗ್ಗೆ ಇನ್ನೂ ನಾನೇನು ಮಾಡಿಲ್ಲ. ಸೊ ಇನ್ನೊಂದು 2 ಕಡೆ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರಲ್ಲ ಹುಡುಗರು, ಅವ್ರಿಗೆ ಓನಾಗಿ ನಾವು ಮಾಡ್ಕೊಡೋಣ ಅಂದ್ಬಿಟ್ಟು ಪ್ಲಾನ್ ಇದೆ. ಹೌದು, ಫ್ರಾಂಚೈಸಿ ಅಂತ ಏನಿಲ್ಲ, ಅವರೇ ಕೆಲಸ ಕಲ್ತ್ಕೊಂಡು ಅವರೇ ಮಾಡ್ಕೊಳತಾರೆ. ಹೌದು ಹೌದು, ಸೇಮ್ ನೇಮಲ್ಲೇ ನಮ್ಮ ಹತ್ರ ಕೆಲಸ ಕಲ್ತಿದ್ರೆ ಮಾತ್ರ, ಕೆಲಸ ಕಲ್ತಿದ್ರೆ ಅವ್ರು ಮಾಡ್ಕೋಬಹುದು. ನಾವೇ ಬಂಡವಾಳ ಹಾಕಿ ಮಾಡ್ಕೊಡ್ತೀವಿ. ಕೊನೆಯದಾಗಿ ನಿಮ್ಮ ಹೋಟ್ಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಬನ್ನಿ, ತಿನ್ನಿ, ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಬನ್ನಿ, ಇಷ್ಟ ಆಗುತ್ತೆ ಖಂಡಿತ. ಇಷ್ಟ ಆಗದೆಲೇ ಎಷ್ಟೊಂದು ಜನ ಬರಲ್ಲ. ಬನ್ನಿ ಸರ್. Okay, yes, Bunny, Nodi, Chanagida, Hana Nachana Gilly and Chanago Rentiare, but Nanadini, Nanili, minimum on the Moor in the Nala question in Tadini, Yaude repeat taste change Agila, Yaude repeat quantity, quality, Yauder low, Chanago compromise Badala. As to Chanagi, Akash Kunigal Tatlina, maintain Martiare. I highly recommend this side. Devegoda petrol bunk side, Yavagladru Bandre, Ili Miss Mardange, Bandu, Idli, Dose, Palau. Either the temple Sigate, Tinkologi, other Idli, Dose, Matra, next level Yurte, non promise Martini. Go to timing children. Yes, content is control. Some Belay Aru in the Samudan and Negate or Gurata, Mutta Arthur, 8 Genta Starter, 3 night and Negate or Gurata. Okay, good. Thank you. Thank you so much. Thank you.